ಇನ್ನು ರಾಜ್ಯದಲ್ಲಿ ಮಳೆ ಅವಾಂತರ ಮುಂದುವರಿತಾ ಇದೆ. ಇದರ ಪರಿಣಾಮವಾಗಿ ಹಾಸನ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಪರಿಣಾಮ ಭಾರಿ ಮಳೆಗೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ನಿನ್ನೆಯಷ್ಟೇ ದೊಡ್ಡ ರಾದ್ಧಾಂತಕ್ಕೆ ಈ ವಿಚಾರ ಕಾರಣ ಆಗಿತ್ತು. ನೋಡಿದ್ವಿ ನಾವು ಅದನ್ನ, ಆರು ವಾಹನಗಳು ಆ ಮಣ್ಣಿನಡಿ ಸಿಲುಕಿಕೊಂಡಿದ್ದನ್ನ, ನಂತರ ಅಲ್ಲಿ ಎಷ್ಟು ಸಮಸ್ಯೆ ಆಗಿದ್ದನ್ನ ನೋಡಿದ್ವಿ ನಾವು. ಈಗಲೂ ಕೂಡ ಮತ್ತದೇ ಪ್ರಾಬ್ಲಮ್, ಮಣ್ಣಿನಡಿ ಹಲವು ವಾಹನಗಳು ಸಿಲುಕಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗುಡ್ಡ ಕುಸಿತದ ರಭಸಕ್ಕೆ ಕಂಟೈನರ್ ಎಷ್ಟು ಟನ್ ಇರುತ್ತೆ, ಎಷ್ಟು ಟನ್ ತೂಕ ಇರುತ್ತೆ, ಅಂತ ವಾಹನ ಕೂಡ ಸಿಲುಕೊಂಡು ಬಿಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರನ್ನ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 75 ಇಲ್ಲೇ ಹಾದು ಹೋಗೋದು. ಸೊ ಈ ಪ್ರದೇಶ ಅತ್ಯಂತ ದುಸ್ತರ ಆಗ್ತಾ ಇದೆ, ಮತ್ತಷ್ಟು ದುರ್ಗಮ ಆಗ್ತಾ ಇದೆ. ನಿನ್ನೆ ಆದಂತಹ ಕುಸಿತದಿಂದಲೇ ಚೇತರಿಸಿಕೊಳ್ಳೋ ಮುಂಚೆ ಮತ್ತೊಂದು ಗುಡ್ಡ ಕುಸಿತದ ಆತಂಕ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಶಶಿಧರ್, ಈಗ ಯಾವ ಭಾಗದಲ್ಲಿ ಆಗಿರೋದು, ನಿನ್ನೆ ಗುಡ್ಡ ಜರ್ದಿರೋ ಭಾಗದಲ್ಲೇ ಆಗಿರೋದ ಅಥವಾ ಇನ್ನೊಂದ್ ಸ್ವಲ್ಪ ಮುಂದೆ ಅಥವಾ ಹಿಂದೆ ಅನ್ನುವಂತಹ ಪರಿಸ್ಥಿತಿನ, ಇಲ್ಲಿ ಎಷ್ಟು ವಾಹನಗಳು ಸಿಕ್ಕಾಕೊಂಡಿದೆ, ಏನ್ ಹೇಳ್ತಾ ಇದಾರೆ ಸದ್ಯಕ್ಕೆ ಸ್ಥಳೀಯರು ಹಾಗೂ ಜಿಲ್ಲಾಡಳಿತ? ಮಮತೆ, ಏನು ಸಕಲೇಶ್ಪುರ ತಾಲೂಕಿನ ಶಿರಾಡಿಘಾಟ್ ರಸ್ತೆಯಲ್ಲಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿತವಾಗಿದೆ. ನಿನ್ನೆಯಷ್ಟೇ ಗುಡ್ಡ ಕುಸಿತವಾಗಿ ಆರು ವಾಹನಗಳು ಸಿಲುಕಿಕೊಂಡಿತ್ತು, ಅದರಲ್ಲಿ ಸಿಲುಕಿಕೊಂಡಂತ ರಕ್ಷಣೆ ಮಾಡಿತ್ತು. ಇದೀಗ ಸಂಜೆ ಮೇಲೆ ಮತ್ತೆ ಮಳೆ ಹೆಚ್ಚಾದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗಿದೆ. ಈ ಕುಸಿತವಾದಂತಹ ಸಂದರ್ಭದಲ್ಲಿ ಅಲ್ಲೇ ಸಂಚರಿಸಿದಂತಹ ಎರಡು ಕಂಟೈನರ್ ಹಾಗೂ ಒಂದು ಟ್ಯಾಂಕರ್ ಮಣ್ಣಿನಡಿ ಸಿಲುಕಿಕೊಂಡಿವೆ. ಆ ಮಣ್ಣಿನಡಿ ಸಿಲುಕಿಕೊಂಡಂತಹ ಟ್ಯಾಂಕರ್ ಒಳಗೆ ಮೂವರು ಚಾಲಕರಿದ್ರು, ಅವರು ಮೂವರನ್ನು ಸಹ ಅಲ್ಲೇ ಸ್ಥಳದಲ್ಲಿದ್ದಂತಹ ಗುತ್ತಿಗೆದಾರ ಕಂಪನಿ ಹಾಗೂ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ. ಇದೀಗ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತರಿಂದ ಮತ್ತೆ ಶಿರಾಡಿಘಾಟ್ ರಸ್ತೆ ಬಂದ್ ಆಗಿದೆ. ಎರಡೂ ಕಡೆಯಲ್ಲೂ ಸಾಕಷ್ಟು ವಾಹನಗಳು ನಿಂತಿವೆ. ಮತ್ತೊಂದು ಆತಂಕದ ವಿಚಾರದಂದ್ರೆ ಶಿರಾಡಿಘಾಟ್ ರಸ್ತೆ ಕೆಳಭಾಗದಲ್ಲಿ ಇರತಕ್ಕಂತಹ ರೈಲ್ವೆ ಹಳಿ ಮೇಲೂ ಸಹ ಈಗ ಮಣ್ಣು ಕುಸಿದಿರ್ತಕ್ಕಂಥದ್ದು. ಈಗಾಗಲೇ ಸಕಲೇಶ್ಪುರ ಮಂಗಳೂರು ಸುಬ್ರಹ್ಮಣ್ಯ ರೈಲು ಮಾರ್ಗ ಸಂಚಾರ ಬಂದ್ ಆಗಿದೆ. ಅಲ್ಲದೆ ದುರಸ್ತಿ ಕಾರ್ಯವೂ ನಡೆದಿದೆ. ದುರಸ್ತಿ ಕಾರ್ಯಕ್ಕೆ ಪ್ರತಿದಿನ ಕಾರ್ಮಿಕರು ಹಾಗೂ ಸಾಮಗ್ರಿಗಳು ಊಟ ತಿಂಡಿಯನ್ನ ತೆಗೆದುಕೊಂಡು ಗೂಡ್ಸ್ ರೈಲಲ್ಲಿ ತೆರಳ್ತಾ ಇದ್ರು. ಇದೀಗ ರೈಲ್ವೆ ಹಳಿ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದಿರೋದ್ರಿಂದ ಈಗ ರೈಲ್ವೆ ಸಂಪರ್ಕವೂ ಸಹ ಬಂದಾಗಿದೆ. ಮತ್ತೊಂದೆಡೆ ಈಗ ಕುಸಿದಿರ್ತಕ್ಕಂತಹ ಮಣ್ಣು ಏನಿದೆ ಅದನ್ನ ತೆರವು ಮಾಡಲು ಸಾಕಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ಈಗ ಶಿರಾಡಿಘಾಟ್ನಲ್ಲಿ ವಾಹನ ಸವಾರರು ಸಿಲುಕಿಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಮತಾ. ಆಲ್ ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.